ಜಾನುವಾರು ಆಸ್ಪತ್ರೆ ಇನ್ನೇನು 3 ತಿಂಗಳಾಗಲ್ಲ, ಇವೆಲ್ಲದಕ್ಕೂ ಸರ್ಕಾರ ಬರಬೇಕು. ಮುಂದಿನ ವರ್ಷ ಅಂದರೆ ಈ ವರ್ಷಲೇ ಜೂನ್ ಜುಲೈ ತಿಂಗಳಲ್ಲಿ ಹೊಸ ಬಜೆಟ್ ಮತ್ತೆ ಮಂಡನೆ ಮಾಡಬೇಕಾಗುತ್ತೆ. ಆ ಟೈಮ್ಲಿ ನನ್ನ ಕಾರ್ಯಕ್ರಮಗಳು ಏನಿದ್ದಾವೆ ಆಗ ನಿಮ್ಮ ಕೋಟೆ ತಾರೀಕಾಗೆ ಏನೊಂದು ಪಶುವೈದ್ಯ ಶಾಲೆ ಆಸ್ಪತ್ರೆ ಬೇಕು ಅಂತ ಇದ್ದೀರಿ, ಜಾನುವಾರು ಆಸ್ಪತ್ರೆ. ಈ ವರ್ಷಲೇ ಮಾಡಿಸ್ಕೊಡೋಣ, ಈ ವರ್ಷಲೇ ಮಾಡಿಸ್ಕೊಡ್ತೀನಿ ಆಸ್ಪತ್ರೆನ. ಇಂದ ಇವತ್ತು ನಾನು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಇಲ್ಲಿ ಇನ್ನೊಬ್ಬರು ಅರವಿಂದ ಭಟ್ರು ಇಲ್ಲೊಂದು ಸ್ಟೇಟಿಗೆ ಕೊಟ್ಟಿದ್ದಿಲ್ಲ, ಯಾರು ಈ ಹೃದಯ ಕಾಯಿಲೆ ಆಪ್ರೇಷನ್ ಆಗಬೇಕಾ, ಆಪ್ರೇಷನ್ ಆಗಬೇಕೋ ಹೇಗೆ? ಬೆಂಗಳೂರು ಬರ್ತೀರಾ, ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ಬೆಂಗಳೂರು ರಾಜ ನಮ್ಮ ಅವ್ರನ್ನ ಕಳಿಸಿದ್ರೆ ಫ್ರೀಯಾಗಿ ಮಾಡಿಕೊಡ್ತೀನಿ. ಮನೆಯದು 3 ತಿಂಗಳು ಕಾಯಬೇಕು. ಸರ್ಕಾರ ಬಂದರೆ ಈ ಮನೆಗಳದೆಲ್ಲ ನಾವು ಸ್ಕೀಮ್ ತರ್ತಾಯಿದ್ದೀವಿ, ಮನೆ ಮಾಡಿಸ್ಕೊಡ್ತೀನಿ, ಈ ವರ್ಷದೇ ಮನೆ ಕಟ್ಟಿಸ್ಕೊಡ್ತೀನಿ ನಿಮಗೆ. ಆಸ್ಪತ್ರೆದು ಬೆಂಗಳೂರು ಬಂದರೆ ಫ್ರೀಯಾಗಿ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿಕೊಡ್ತೀನಿ, ಬನ್ನಿ. ಹಾಂ, ಅದಕ್ಕೆ ಕಾರ್ಯಕ್ರಮ ತರ್ತಾ ಇದ್ದೀನಿ ನಾನು. ನಿಮ್ಮಂಥ ಬಡವರಿಗೆ ಪಂಚರತ್ನ ಕಾರ್ಯಕ್ರಮ ಶರಾವತಿ ಹೇಳಿದ್ನಲ್ಲ, ಹೇಳಿದ್ನಲ್ಲ ಶರಾವತಿದು ಬಗರ್ ಕುಂಬದು ಅಷ್ಟೇ. ವಾರ ಇದಿರಲಿ ಶರಾವತಿದಿರಲಿ ಬಗರ್ ಕುಂಬದು ಬೇರೆ ಬೇರೆ ಭಾಗದಲ್ಲೂ ಸಮಸ್ಯೆ ಇದೆ, ಅದೆಲ್ಲವನ್ನು ಸರಿಪಡಿಸ್ಕೊಡ್ತೀನಿ. ಆದರೆ 5 ವರ್ಷದ ಸರ್ಕಾರ ಕೊಡಿ. ನೀವು ಯಾವುದೋ ಬೇರೆ ಪಕ್ಷದ ಜೊತೆ ಮತ್ತೆ 15 ತಿಂಗಳೋ 20 ತಿಂಗಳೋ ಸರ್ಕಾರ ಮಾಡಿದ್ರೆ ನಾನು ಇಡೀ ರಾಜ್ಯ ನೋಡಲು ಬರೀ ಇದನ್ನು ನೋಡಲು ಆಗಲ್ಲ, ನನ್ನ ಮಾತು ಕೇಳಲ್ಲ ಆಗ ಅಧಿಕಾರಿಗಳು. 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಟ್ಟಾಗ ಅಧಿಕಾರಿಗಳು ನನ್ನ ಕೈಲಿ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಗೊತ್ತು ನನಗೆ, ಇದೆಲ್ಲ ಸರಿಪಡಿಸ್ಲಿಕ್ಕೆ ಅವಕಾಶ ಆಗುತ್ತೆ. ನನಗೆ ನೀವು ಯಾರೋ ಇನ್ನೊಂದು ಪಕ್ಷದ ಜೊತೆ ಸೇರಿ ಮತ್ತೆ 10 ತಿಂಗಳು 20 ತಿಂಗಳು ಸರ್ಕಾರ ಮಾಡಿ ಮತ್ತು ಸರ್ಕಾರ ಹೋದ್ರೆ ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮಗೆ ನಾನು ಮನವಿ ಮಾಡ್ತೇನೆ, 75 ವರ್ಷದಿಂದ ಮತ ಕೊಟ್ಟಿದ್ದೀರಿ ಕಾಂಗ್ರೆಸ್ಸು ಬಿ ಜೆ ಪಿಗೆ, ಒಂದು ಬಾರಿ 5 ವರ್ಷದ ಸರ್ಕಾರ, ನಾನು 25 ವರ್ಷದ ಸರ್ಕಾರ ಕೇಳ್ತಾ ಇಲ್ಲ, 5 ವರ್ಷದ ಸರ್ಕಾರ ಕೊಡಿ. ನಿಮ್ಮ ಕುಟುಂಬಗಳ ಬದುಕು, ನಿಮ್ಮ ರೈತರ ಸಮಸ್ಯೆಗಳು, ಇದೆಲ್ಲದಕ್ಕೂ ನಾನು ಪರಿಹಾರ ತಂದು ಕೊಡದೇ ಇದ್ದರೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಚಾಲೆಂಜ್ ತಗೊಂಡಿದ್ದೀನಿ. ನಿಮ್ಮ ಕೈಲಿದೆ, ನೀವು ತೀರ್ಮಾನ ಮಾಡಬೇಕು. ನೀವು ತೀರ್ಮಾನ ಮಾಡಿ ನನ್ನ ಕೈಗೆ ಅಧಿಕಾರ ಕೊಟ್ಟರೆ 5 ವರ್ಷದ ಅಧಿಕಾರ, ಇದೆಲ್ಲ ಯಾರ್ಯಾರು ಏನೇನು ಮಾತಾಡ್ತಾರೋ ಮಾತಾಡ್ಕೊಳ್ಳಿ. ನಿಮ್ಮ ಬದುಕು, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಸರಿ ಮಾಡಿಕೊಡೋದು ನನ್ನ ಜವಾಬ್ದಾರಿ. ಇವತ್ತು ಪದ್ಮಾವತಿ ಟೆಂಪಲ್ಗೆ ಹೋಗಿ ಹುಂಚಾದಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ, ಆ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ, ಆ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಬಂದು ಇಲ್ಲಿ ಹೇಳ್ತಾ ಇದ್ದೇನೆ. ನಾನು ಕೇವಲ ತಾತ್ಕಾಲಿಕವಾಗಿ ನಮ್ಮ ತಾಯಂದಿರಲಿ ಹಿರಿಯರಲ್ಲಿ ನಿಮ್ಮ ಮತ ಪಡೀಲಿಕ್ಕೆ ಈ ಘೋಷಣೆ ಮಾಡಿಲ್ಲ, ಇದು ನನ್ನ ಜೀವನದ ಒಂದು ಸವಾಲು. 5 ವರ್ಷದಲ್ಲಿ ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಸವಾಲನ್ನು ಹೊತ್ಕೊಂಡು ಹೊರಟಿದ್ದೇನೆ. ನನ್ನನ್ನು ಪರೀಕ್ಷೆ ಮಾಡಿ, ನಿಮ್ಮ ಬದುಕೆಲ್ಲ ಸರಿ ಮಾಡಿಕೊಡೋದು ನನ್ನ ಜವಾಬ್ದಾರಿ ಅಂತಕ್ಕಂಥ ಮಾತೇಳಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತಕ್ಕಂಥ ದೇವ್ರಿಗೆ ಪ್ರಾರ್ಥನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ.